ಬಂಧುಗಳೇ, ಪುನೀತ್ ರಾಜ್ಕುಮಾರ್ ಅವರ ಸಾವನ್ನ ನಮ್ಗೆ ಯಾರಿಗೂ ಕೂಡ ಅರಗಿಸಿಕೊಳ್ಳೋದಿಕ್ಕೆ ಸಾಧ್ಯವಾಗ್ತಿಲ್ಲ ನಿಜ. ಆದ್ರೆ ಇದರ ನೇರವಾದಂತಹ ಪರಿಣಾಮ ಬೀರೋದು ಪುನೀತ್ ರಾಜ್ಕುಮಾರ್ ಅವರ ಪತ್ನಿಯಾಗಿರುವಂತಹ ಅಶ್ವಿನಿ, ಹಾಗೆ ಮಕ್ಕಳಾಗಿರುವಂತಹ ಧೃತಿ ಮತ್ತೆ ವಂದಿತಾಗೆ. ಅಶ್ವಿನಿ ಮತ್ತು ಪುನೀತ್ ರಾಜ್ಕುಮಾರ್ ಪ್ರೀತಿಸಿ ಮದುವೆ ಆದಂತವರು. ಸ್ವಲ್ಪ ಮಟ್ಟಿಗೆ ಆ ಸಂದರ್ಭದಲ್ಲಿ ಮದುವೆ ಆಗುವಾಗ ಗೊಂದಲಗಳು ಕೂಡ ಏರ್ಪಟ್ಟಿತ್ತು. ಆದ್ರೆ ಅದೆಲ್ಲವನ್ನು ಕೂಡ ನಿವಾರಿಸಿಕೊಂಡು ಆರಾಮಾಗಿ ಖುಷಿ ಖುಷಿಯಾಗಿ ಇಬ್ರು ಕೂಡ ಮದುವೆ ಆದ್ರು. ಆ ನಂತರ ಸುಂದರವಾದಂತಹ ಸಂಸಾರ, ಸಣ್ಣ ಕಪ್ಪು ಚುಕ್ಕೆ ಸಣ್ಣ ಕಿರಿಕ್ ಅಂತದೇನು ಕೂಡ ಆಗಿರಲಿಲ್ಲ. ಸಿನಿಮಾ ಇಂಡಸ್ಟ್ರಿ ಅಂದಾಗ ನಾವು ನೋಡ್ತಾ ಇರ್ತೀವಿ ಸಣ್ಣ ಪುಟ್ಟ ಕಿರಿಕ್ಗಳು, ಸಂಸಾರದಲ್ಲಿ ವೈಯಕ್ತಿಕ ಬದುಕಿನಲ್ಲಿ ಏರುಪೇರು ಅಂತದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಆದ್ರೆ ಅಣ್ಣವರ ಕುಟುಂಬದಲ್ಲಿ ಅದ್ಯಾವುದಕ್ಕೂ ಕೂಡ ಅವಕಾಶ ಇರಲಿಲ್ಲ. ದೊಡ್ಡಮನೆ ಈ ಮೂಲಕವೇ ಎಲ್ಲರಿಗೂ ಕೂಡ ಮಾದರಿಯಾಗಿ ನಿಂತ್ಕೊಂಡಿತ್ತು. ಈ ರೀತಿಯಾಗಿ ಪ್ರೀತಿಸಿ ಸುದೀರ್ಘವಾದಂತಹ ಸಂಸಾರ ಮಾಡಿದಂತಹ ಗಂಡ ಬರೀ 46 ವರ್ಷಕ್ಕೆ ಬಿಟ್ಟು ಹೋಗ್ತಾರೆ ಅಂದ್ರೆ ಆ ಅಶ್ವಿನಿ ಅವರ ಪರಿಸ್ಥಿತಿ ಹೇಗಾಗಿರ್ಬೇಡ ಹೇಳಿ. ಅದನ್ನ ನಮ್ಗೆ ಯಾರಿಗೂ ಕೂಡ ಊಹೆ ಮಾಡಿಕೊಳ್ಳೋದಿಕ್ಕೂ ಸಾಧ್ಯ ಆಗೋದಿಲ್ಲ. ಅವರ ಆ ದುಃಖವನ್ನ ಈ ಸಂದರ್ಭದಲ್ಲಿ ನಮಗೆ ವಿವರಿಸೋದಿಕ್ಕೂ ಸಾಧ್ಯ ಆಗೋದಿಲ್ಲ. ಇನ್ನು ಧೃತಿ ಮತ್ತು ವಂದಿತ ಪರಿಸ್ಥಿತಿ ಕೂಡ ಹಾಗೆ ಇರುತ್ತೆ. ಪ್ರೀತಿಯನ್ನ ತೋರ್ತಿದ್ದ ಅಪ್ಪ, ಕಾಳಜಿಯನ್ನ ತೋರ್ತಿದ್ದ ಅಪ್ಪ, ಎಲ್ಲದಕ್ಕೂ ಕೂಡ ಬೆನ್ನು ತರ್ತಿದ್ದಂತ ಅಪ್ಪ ಇನ್ನಿಲ್ಲ ಅಂದಾಗ ಆ ಎರಡು ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಾಗಿರ್ಬೇಡ. ಅವರಿಬ್ಬರ ಆ ದುಃಖ ಇದೆಯಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ನಮಗಾರಿಗೂ ಕೂಡ ವಿವರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಷ್ಟು ಜನ ಅವರು ಆ ಸಂದರ್ಭದಲ್ಲಿ ಕಣ್ಣೀರ್ ಹಾಕ್ಲಿಲ್ಲ, ಬಿಕ್ಕಿ ಬಿಕ್ಕಿ ಅಳ್ಳಿಲ್ಲ, ತಂದೆಯನ್ನ ತಪ್ಪಿಕೊಳ್ಳಿಲ್ಲ, ಈ ರೀತಿಯಾಗಿ ಒಂದಷ್ಟು ಮಾತನಾಡ್ತಾ ಇದ್ರು. ಆದ್ರೆ ಅವರ ದುಃಖ ಅವರಿಗೆ ಗೊತ್ತಿರುತ್ತೆ. ಹೃದಯದೊಳಗಡೆ ಆ ದುಃಖ ಇರುತ್ತಲ್ಲ, ಅದು ಉಕ್ಕಿ ಬರ್ತಾ ಇರುತ್ತೆ. ಆದ್ರೆ ಒಂದಷ್ಟು ಸಂದರ್ಭಗಳಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಲೇಬೇಕಾಗತ್ತೆ. ಆ ಕಾರಣಕ್ಕಾಗಿ ಅವರು ಆ ದುಃಖವನ್ನ ನಿಯಂತ್ರಣಕ್ಕೆ ತಂದುಕೊಂಡ್ರು ಏನೋ. ಇದೆಲ್ಲವೂ ಕೂಡ ಒಂದು ಕಡೆ ವಿಚಾರ. ಆದ್ರೆ ಪುನೀತ್ ರಾಜ್ಕುಮಾರ್ ಅವರಿಗೇನಾದ್ರೂ ಮುನ್ಸೂಚನೆ ಸಿಗ್ತಾ ಇತ್ತಾ? ತುಂಬಾ ಜನ ಹೇಳ್ತಾರೆ ಯಾರಿಗಾದ್ರೂ ಸಾಯುವಂತ ಸಂದರ್ಭದಲ್ಲಿ ಒಂದು ಸಣ್ಣ ಮುನ್ಸೂಚನೆ ಸಿಗ್ತಾ ಇರತ್ತಂತೆ. ಹಿಂದಿನ ದಿನ ಅದಕ್ಕೆ ಸಂಬಂಧಪಟ್ಟಾಗ ಏನೇನೋ ಮಾತನಾಡ್ತಿರ್ತಾರಂತೆ, ಅಥವಾ ಬೇರೆ ರೀತಿಯಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಮಾಡಿಕೊಳ್ತಿರ್ತಾರಂತೆ. ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಮೊದಲು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ರಮೇಶ್ ಅರವಿಂದ್ ಅವರು ಹಿಂದಿನ ದಿನ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಗುರುಕಿರಣ್ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಆಗ ಸಾಕಷ್ಟು ವಿಚಾರಗಳನ್ನ ಪುನೀತ್ ರಾಜ್ಕುಮಾರ್ ಅವರು ಮಾತನಾಡ್ತಾ ಇದ್ರಂತೆ. ಸ್ವಲ್ಪ ಆಧ್ಯಾತ್ಮದ ಕುರಿತಾಗಿ ಹೆಚ್ಚೆಚ್ಚು ಮಾತನಾಡ್ತಾ ಇದ್ರಂತೆ. ಕತ್ತಲಾದ್ಮೇಲೆ ಬೆಳಕು ಬರಲೇಬೇಕು, ಬದುಕಿನಲ್ಲಿ ಬೆಳಕು ಪ್ರಕಾಶಮಾನವಾಗಿ ಬಂದ್ಮೇಲೆ ಕತ್ತಲ ಅನ್ನೋದು ಪ್ರತಿಯೊಬ್ಬರ ಬದುಕಲ್ಲೂ ಬರಲೇಬೇಕು, ಈ ರೀತಿಯಾಗಿ ಏನೇನೋ ಹೇಳ್ತಾ ಇದ್ರಂತೆ ಪುನೀತ್ ರಾಜ್ಕುಮಾರ್ ಅವರು. ಅದನ್ನ ನೆನಪಾಡ್ಕೊಂಡು ರಮೇಶ್ ಅರವಿಂದ್ ಅವರು ಕಣ್ಣೀರನ್ನ ಹಾಕ್ತಾ ಇದ್ರು. ಇದಕ್ಕೂ ಮಿಗಿಲಾಗಿ ಪುನೀತ್ ರಾಜ್ಕುಮಾರ್ ನೋಡಿ ಎಷ್ಟು ಚೆನ್ನಾಗಿ ಅವರ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇದ್ರು, ಎಷ್ಟು ಚೆನ್ನಾಗಿ ಅವರ ಕುಟುಂಬವನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಾ ಇದ್ರು ಅಂತ ಹೇಳಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಒಂದು ಕಡೆಯಿಂದ ಸಿನಿಮಾ ಮಾಡ್ಕೊಳ್ತಾ ಹೋಗ್ತಾ ಇದ್ರು, ಮತ್ತೊಂದು ಕಡೆಯಿಂದ PRK ಪ್ರೊಡಕ್ಷನ್ ಅನ್ನ ಕೂಡ ಶುರು ಮಾಡ್ಕೊಳ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶಿವಣ್ಣನವರ ಪತ್ನಿ ಗೀತಾ ಶಿವರಾಜ್ಕುಮಾರ್ ಈಗಾಗಲೇ ಪ್ರೊಡ್ಯೂಸರ್ ಆಗಿದ್ದಾರೆ, ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಅವರು ಆರ್ಥಿಕವಾಗಿ ತುಂಬಾ ಸಬಲರಾಗಿದ್ದಾರೆ, ಜೊತೆಗೆ ಬಂಗಾರಪ್ಪನವರ ಮಗಳು ಕೂಡ ಹೌದು. ಇನ್ನು ರಾಘಣ್ಣನವರ ಪತ್ನಿ ಕೂಡ ಅವರ ಇಡೀ ಫ್ಯಾಮಿಲಿನಲ್ಲಿ ಒಂದು ದೊಡ್ಡ ಅಂದ್ರೆ ಲೀಡ್ ಎನ್ನುವ ರೀತಿಯಲ್ಲಿ ಇದ್ದಾರೆ ಅವರ ಪತ್ನಿಯು ಕೂಡ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಅವರು ಎಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ, ವೇದಿಕೆಗಳ ಮೇಲೂ ಕೂಡ ಮಾತನಾಡ್ತಿರ್ಲಿಲ್ಲ, ಮಾಧ್ಯಮಗಳ ಮುಂದೆ ಮಾತನಾಡ್ತಿರ್ಲಿಲ್ಲ, ಹೆಚ್ಚಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಯಾವ್ದಾದ್ರು ಸಕ್ಸಸ್ ಪಾರ್ಟಿ ಅಥವಾ ಇನ್ನೊಂದೇನೋ ಪಾರ್ಟಿ ಯಾವುದಕ್ಕೂ ಕೂಡ ಹೇಳ್ಕೊಳ್ಳೋಷ್ಟು ಮಟ್ಟಿಗೆ ಅಟೆಂಡ್ ಆಗ್ತಾ ಇರಲಿಲ್ಲ. ಕೆಲವೇ ಕೆಲವು ಪಾರ್ಟಿಗಳಿಗೆ ಮಾತ್ರ ಅವರು ಅಟೆಂಡ್ ಆಗ್ತಾ ಇದ್ರು. ಆದ್ರೆ ಪುನೀತ್ ರಾಜ್ಕುಮಾರ್ ಅಷ್ಟಕ್ಕೆ ಅಶ್ವಿನಿ ಅವ್ರನ್ನ ಬಿಡ್ಲಿಲ್ಲ. ಅಶ್ವಿನಿ ಅವ್ರನ್ನ ಏನಾದ್ರೂ ಮಾಡಿ ಸ್ಟ್ರಾಂಗ್ ಮಾಡಬೇಕು, ಆರ್ಥಿಕವಾಗಿ ಸಬಲರನ್ ಆಗಿ ಮಾಡಬೇಕು ಅಂತ ಹೇಳಿ PRK ಪ್ರೊಡಕ್ಷನ್ ಅನ್ನ ಓಪನ್ ಮಾಡ್ತಾರೆ. ಈ PRK ಪ್ರೊಡಕ್ಷನ್ ಮೂಲಕ ಅವರ ಪತ್ನಿ ಅಶ್ವಿನಿ ಅವರಿಗೆ ನಿರ್ಮಾಪಕಿ ಪಟ್ಟವನ್ನ ಕಟ್ತಾರೆ. ಆನಂತರ ಅಶ್ವಿನಿ ಅವರು ಎಲ್ಲ ಸ್ಟೋರಿಗಳನ್ನ ಕೇಳುವುದಕ್ಕೆ ಶುರು ಮಾಡ್ಕೊಳ್ತಾರೆ, ಸಿನಿಮಾದ ಆಳ ಅಗಲ ಎಲ್ಲವನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿಯಾಗಿ PRK ಪ್ರೊಡಕ್ಷನ್ ಮೂಲಕ ಹೊಸ ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ತಾರೆ. ಒಳ್ಳೊಳ್ಳೆ ಸಿನಿಮಾಗಳು ಬಂತು, ಕವಲು ದಾರಿ, ಮಾಯಾ ಬಜಾರ್ ಆಗಿರ್ಬೋದು, ಫ್ರೆಂಚ್ ಬಿರಿಯಾನಿ ಆಗಿರ್ಬೋದು, ಮುಂದೆ ಇದೆ ಒಂದೊಂದಷ್ಟು ಸಿನಿಮಾಗಳು, ಓಟು ಅಂತ ಇನ್ನೊಂದು ಸಿನಿಮಾ ಇದೆ, ಫ್ಯಾಮಿಲಿ ಪ್ಯಾಕ್ ಅಂತ ಇನ್ನೊಂದು ಸಿನಿಮಾ ಇದೆ, ಹೀಗೆ ರೆಡಿಯಾಗೋದಕ್ಕೂ ಕೂಡ ಸಾಕಷ್ಟು ಸಿನಿಮಾಗಳಿದ್ದಾವೆ. ಯಾವಾಗ PRK ಪ್ರೊಡಕ್ಷನ್ ಓಪನ್ ಆಯಿತು ಆನಂತರ ಅಶ್ವಿನಿ ಅವರು ಹೆಚ್ಚೆಚ್ಚಾಗಿ ಆಕ್ಟಿವ್ ಆದರು, ಪ್ರೆಸ್ ಮೀಟ್ಗಳಿಗೆ ಅಟೆಂಡ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಪ್ರೆಸ್ ಮೀಟ್ನಲ್ಲಿ ಏನು ಮಾತಾಡ್ತಾ ಇರಲಿಲ್ಲ, ಬಟ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಬರ್ತಾ ಇದ್ರು, ಸಿನಿಮಾ ಸಕ್ಸಸ್ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ರು, ಅಥವಾ ಸಿನಿಮಾ ಅನೌನ್ಸ್ ಮಾಡುವಂತ ಯಾವ್ದಾದ್ರು ಕಾರ್ಯಕ್ರಮವೋ ಅಥವಾ ಸಿನಿಮಾದ ಮುಹೂರ್ತವೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅಶ್ವಿನಿ ಅವರು ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಶ್ವಿನಿ ಅವರು ಸಿನಿಮಾ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಆಗ್ತಾರೆ, ಅವರು ಕೂಡ ಆಳ ಆಗ್ಲೇ ತಿಳ್ಕೊಳ್ತಾರೆ. ಸಿನಿಮಾಗ ಹಣ ಹೂಡಿಕೆ ಮಾಡೋದು ಹೇಗೆ, ಅದ್ರ ಲಾಭ ತೆಗೆಯೋದು ಹೇಗೆ, ಸ್ಕ್ರಿಪ್ಟ್ ಅನ್ನ ಯಾವ ರೀತಿಯಾಗಿ ಕೇಳಬೇಕು ಏನು ಎತ್ತ ಅಂತ ಹೇಳಿ, ಇತ್ತೀಚೆಗೆ ಬಹುತೇಕ ಸಿನಿಮಾಗಳ ಸ್ಕ್ರಿಪ್ಟ್ ಎಲ್ಲವನ್ನು ಕೂಡ ಅಂದ್ರೆ PRK ಪ್ರೊಡಕ್ಷನ್ ಅಡಿಯಲ್ಲಿ ಅಶ್ವಿನಿ ಅವರೇ ಕೇಳ್ತಾ ಇದ್ರಂತೆ. ಮತ್ತೊಂದು ಕಡೆಯಿಂದ PRK ಆಡಿಯೋ ಕಂಪನಿಯನ್ನು ಕೂಡ ಓಪನ್ ಮಾಡ್ತಾರೆ, ಅದನ್ನು ಕೂಡ ಕಂಪ್ಲೀಟ್ ಆಗಿ ನೋಡ್ಕೊಳ್ತಾ ಇದ್ದಿದ್ದು ಅಶ್ವಿನಿ ಅವರೇ. ಈ ಮೂಲಕ ಹೆಚ್ಚೆಚ್ಚು ಜವಾಬ್ದಾರಿ
ಜವಾಬ್ದಾರಿಯನ್ನ ಅಶ್ವಿನಿ ಅವರು ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅವರು ಕೂಡ ಆರ್ಥಿಕವಾಗಿ ಸಬಲರಾಗ್ತಾರೆ, ಸ್ವತಂತ್ರವಾಗಿ ಅವರು ಕೂಡ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಇದೆಲ್ಲದಕ್ಕೂ ಕೂಡ ಕಾರಣ ಪುನೀತ್ ರಾಜ್ಕುಮಾರ್ ಅವರು. ಈ ರೀತಿಯಾಗಿ ಅಶ್ವಿನಿ ಅವರನ್ನ ಹಂತ ಹಂತವಾಗಿ ಅವರು ರೆಡಿ ಮಾಡ್ತಾರೆ. ಎಲ್ಲೂ ಕಾಣಿಸ್ಕೊಳ್ಳದಂತಹ ಅಶ್ವಿನಿ ಅವರು ನಿಧಾನಕ್ಕೆ ಎಲ್ಲ ಕಡೆಗಳಲ್ಲೂ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದು ನೋಡಿ ಕುಟುಂಬ ನಿರ್ವಹಣೆ ಅಂದ್ರೆ ಇದು ಸಂಸಾರ ನಿರ್ವಹಣೆ ಅಂದ್ರೆ ಸಾಧಾರಣವಾಗಿ ಯಾರಿಗೂ ಕೂಡ ಬರೋದಿಲ್ಲ ಅಂದ್ರೆ ಪುನೀತ್ ರಾಜ್ಕುಮಾರ್ ಅಂದ್ಕೊಳ್ಬಹುದಿತ್ತು, ನಾಲ್ಕು ಕೋಡೆ ಮಧ್ಯೆ ಇರ್ಲಿ ನನ್ನ ಪತ್ನಿ, ನನ್ನ ಪಾಡಿಗೆ ನಾನು ಆರಾಮಾಗಿ ಸಿನಿಮಾಗಳನ್ನ ಮಾಡ್ಕೊಂಡಿರ್ಬಹುದು ಅಂತ. ಬಟ್ ಆ ರೀತಿ ಯೋಚನೆ ಮಾಡಲೇ ಇಲ್ಲ. ನನ್ನ ಪತ್ನಿಯು ಕೂಡ ಮುಂದೆ ಬರಬೇಕು, ಅವರು ಕೂಡ ಹೊರಗಡೆ ಓಡಾಡಬೇಕು, ಸಿನಿಮಾದ ಆಳ ಅಗಲಗಳನ್ನು ತಿಳ್ಕೊಬೇಕು ಅಂತ ಹೇಳಿ ಅವರು ಪಿ ಆರ್ ಕೆ ಪ್ರೊಡಕ್ಷನ್ ಅನ್ನು ಮಾಡ್ತಾರೆ. ಮತ್ತೆ ಆ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ದೊಡ್ಡ ದೊಡ್ಡ ಕಮರ್ಷಿಯಲ್ ಸಿನಿಮಾಗಳನ್ನು ಅವ್ರು ಮಾಡ್ತಾ ಇರಲಿಲ್ಲ. ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡಿದ್ರೆ ಅದು ಬಜೆಟ್ ಅನ್ನು ಹಾಕಿದ್ರೆ ನೂರಕ್ಕೆ ನೂರಷ್ಟು ಅದು ವಾಪಸ್ ಬರುತ್ತೆ, ಒಳ್ಳೆ ಲಾಭ ಮಾಡ್ಕೊಳ್ಬಹುದು. ಬಟ್ ಯಾವತ್ತೂ ಕೂಡ ಅಂತಹ ಯೋಚನೆಯನ್ನು ಮಾಡಲಿಲ್ಲ. ಯಾರ ಸಿನಿಮಾಗಳಿಗೆ ಯಾರೂ ಬಂಡವಾಳವನ್ನು ಹಾಕೋದಿಲ್ವೋ, ಯಾರ ಸಿನಿಮಾಗಳಿಗೆ ಬಂಡವಾಳವನ್ನು ಹಾಕೋದಿಕ್ಕೆ ಯೋಚನೆ ಮಾಡ್ತಾರೋ ಅಂತಹ ಬ್ರಿಜ್ ಸಿನಿಮಾಗಳನ್ನ ಇವ್ರು ರೆಡಿ ಮಾಡ್ತಾ ಇದ್ರು. ಕವಲುದಾರಿ ಪಕ್ಕ ಕ್ಲಾಸ್ ಸಿನಿಮಾ, ಅದರಲ್ಲೊಂದಷ್ಟು ಮಾಸ್ ಎಲಿಮೆಂಟ್ ಇದೆ. ಮಾಯಾ ಬಜಾರ್ ಅಂಥದ್ದೇ ಸಿನಿಮಾ, ಫ್ರೆಂಚ್ ಬಿರಿಯಾನಿ ಅಂಥದ್ದೇ ಸಿನಿಮಾ. ಅಂತಹ ಸಿನಿಮಾಗಳಿಗೆ ಸಣ್ಣ ಸಣ್ಣ ಬಜೆಟ್ ಅನ್ನು ಹಾಕಿ ಹೊಸ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಅವರು ಬೆಳೆಯುವ ರೀತಿಯಲ್ಲಿ ಮಾಡಿ ಸ್ವಲ್ಪ ಸ್ವಲ್ಪ ಲಾಭವನ್ನ ಪಿ ಆರ್ ಕೆ ಪ್ರೊಡಕ್ಷನ್ ಮೂಲಕ ಎತ್ಕೊಳ್ಳುವಂತ ಕೆಲಸವನ್ನ ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಾ ಇದ್ರು. ಅದಕ್ಕೆ ಹೇಳೋದು ದೊಡ್ಡ ಮನೆಯ ಮಗನ ದೊಡ್ಡ ಗುಣ ಅಂತ ಹೇಳಿ. ಒಟ್ಟಾರೆಯಾಗಿ ಒಂದು ಕಡೆಯಿಂದ ಅವರ ಪತ್ನಿಯನ್ನ ಕೂಡ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿದ್ರು, ಮತ್ತೊಂದು ಕಡೆಯಿಂದ ಅವರ ಮಗಳು ಧೃತಿ ಸದ್ಯ ಅಮೆರಿಕದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ, ಆಕೆಯೂ ಕೂಡ ತನ್ನ ಕಾಲ ಮೇಲೆ ನಿಂತ್ಕೊಳ್ಳುವಂತ ಪರಿಸ್ಥಿತಿಗೆ ಆಕೆಯೂ ಕೂಡ ಬಂದ್ಬಿಟ್ಟಿದ್ದಾಳೆ. ಮತ್ತು ಒಂದಿತಗೂ ಕೂಡ ಒಳ್ಳೆ ರೀತಿಯಾದಂತಹ ಎಜುಕೇಶನ್ ಅನ್ನು ಅವ್ರು ಕೊಡ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಇತ್ತೀಚೆಗಷ್ಟೇ ಮಜಾ ಟಾಕೀಸ್ಗೆ ಬಂದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು, ಹೆಣ್ಮಕ್ಳು ದುಡಿಬಾರ್ದು, ನಾಲ್ಕು ಗೋಡೆ ಮಧ್ಯೆ ಇರಬೇಕು ಅನ್ನೋದೆಲ್ಲ ಹಳೇ ಕಾನ್ಸೆಪ್ಟ್ ಆಯ್ತು, ಹಳೆ ಕಾಲದಲ್ಲಿ ಅವೆಲ್ಲವನ್ನು ಕೂಡ ನಡ್ಸ್ಕೊಂಡು ಬಂದಿದ್ರು. ಬಟ್ ಈಗ ಕಾಲ ಬದಲಾಗಿದೆ, ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಎಲ್ಲಾ ರೀತಿಯಲ್ಲೂ ಕೂಡ ಸ್ವತಂತ್ರವಾಗಿ ಡಿಸಿಷನ್ ತೆಗೆದುಕೊಳ್ಳುವಂತ ಕೆಪಾಸಿಟಿ ಅವ್ರಿಗೆ ಬರಬೇಕು. ನಾನಂತೂ ನನ್ನ ಕುಟುಂಬದಲ್ಲಿ ಅದೇ ರೀತಿಯಾಗಿ ಮಾಡ್ತಾ ಇದ್ದೀನಿ. ಅಶ್ವಿನಿ ಅವರು ಪಿ ಆರ್ ಕೆ ಪ್ರೊಡಕ್ಷನ್ ನೋಡ್ಕೊಂಡ್ರೆ, ಮತ್ತೊಂದು ಕಡೆಯಿಂದ ಅವರ ಮಗಳಾಗಿರುವಂತ ಧೃತಿಗೆ ಇವರು ಕಂಪ್ಲೀಟ್ ಆಗಿ ದುಡ್ಡು ಕೊಟ್ಟು ಅಮೆರಿಕಕ್ಕೆ ಕಳಿಸಿಲ್ಲ. ನೀನು ಭಾರತದಲ್ಲಿ ಓದ್ತಾ ಇದೀಯ, ಬೆಂಗಳೂರಿನಲ್ಲಿ ಓದ್ತಾ ಇದೀಯ, ಮುಂದೆ ನಿನ್ನ ಎಜುಕೇಶನ್ ಅನ್ನು ನೀನು ಚೆನ್ನಾಗಿ ನೋಡ್ಕೊಳ್ಬೇಕು ಅಥವಾ ಹೆಚ್ಚಿನ ವ್ಯಾಸಂಗ ಮಾಡಬೇಕು ಅಂದ್ರೆ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ ಎನ್ನುವ ರೀತಿಯಲ್ಲೂ ಕೂಡ ಅವ್ರು ಸೂಚನೆಯನ್ನು ಕೊಟ್ಟಿದ್ರಂತೆ. ಈ ಕಾರಣಕ್ಕಾಗಿಯೇ ಧೃತಿ ಚೆನ್ನಾಗಿ ಓದಿ ಒಳ್ಳೆ ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡು ಆನಂತರ ಆಕೆ ಅಮೆರಿಕಕ್ಕೆ ಹೋಗಿ ವ್ಯಾಸಂಗವನ್ನ ಮಾಡ್ತಾಳೆ. ಮತ್ತೊಂದು ಕಡೆಯಿಂದ ಅಂಧ ಮಕ್ಕಳ ಬಾಳಿಗೆ ಬೆಳಕಾಗುವಂತ ಕೆಲಸವನ್ನ ಕೂಡ ಧೃತಿ ಮಾಡ್ತಾಳೆ. ಮತ್ತೊಂದು ಕಡೆಯಿಂದ ವಂದಿತ ಇನ್ನು ಚಿಕ್ಕ ಹುಡುಗಿ, ಈ ಕಾರಣಕ್ಕಾಗಿ ಪುನೀತ್ ರಾಜ್ಕುಮಾರ್ ಅವರೇ ಎಜುಕೇಶನ್ಗೆ ಎಲ್ಲವನ್ನು ಕೂಡ ಹಣ ಕೊಡ್ತಾ ಇದ್ರು. ಉನ್ನತ ವ್ಯಾಸಂಗ ಮಾಡಬೇಕು ಅಂದ್ರೆ ಆಕೆಗೂ ಕೂಡ ಅದನ್ನೇ ಹೇಳ್ತಾ ಇದ್ರೆ ನಾವು ಪುನೀತ್ ರಾಜ್ಕುಮಾರ್ ಅವರು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಬೇಕು, ನಿನ್ನ ಹಣವನ್ನ ನೀನೇ ದುಡ್ಕೊಂಡು ಉನ್ನತ ವ್ಯಾಸಂಗವನ್ನ ಮಾಡಬೇಕು ಅಂತ ಹೇಳಿ. ಬೇಕಾದಷ್ಟು ದುಡ್ಡು ಇದ್ದೇ ಇರುತ್ತೆ ಅವ್ರ ಕುಟುಂಬದಲ್ಲಿ, ಆದ್ರೂ ಕೂಡ ಅವರವರ ಕೆಪಾಸಿಟಿ ಅವರವ್ರಿಗೆ ಗೊತ್ತಾಗಬೇಕು ಎನ್ನುವ ಕಾರಣಕ್ಕಾಗಿ ಪುನೀತ್ ರಾಜ್ಕುಮಾರ್ ಅವರು ಇಂಥದ್ದೊಂದು ಕೆಲಸವನ್ನ ಮಾಡ್ತಾ ಇದ್ರು. ಇದಕ್ಕೆ ಹೇಳೋದು ಕಂಡ್ರಿ ಅನರ್ಘ್ಯ ರತ್ನ, ಮಾಣಿಕ್ಯ, ಕನ್ನಡದ ಮುತ್ತು ಅಂತ ಹೇಳಿ ಅದ್ಭುತವಾದಂತಹ ಓರ್ವ ವ್ಯಕ್ತಿಯನ್ನ ನಾವಿದೀಗ ಕಳೆದುಕೊಂಡಿದ್ದೇವೆ. ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಚಾರಗಳು ಅವ್ರ ಬಗ್ಗೆ ಗೊತ್ತಾಗಿತ್ತೋ ಇಲ್ಲೋ ಗೊತ್ತಿಲ್ಲ, ಅವ್ರು ವಿಧಿವಶರಾದ ನಂತರ ಒಂದೊಂದೇ ವಿಚಾರಗಳು ಗೊತ್ತಾಗ್ತಿದೆ. ಓ ಮೈ ಗಾಡ್, ಈ ರೀತಿಯಾಗಿದ್ರ ಈ ವ್ಯಕ್ತಿ, ಇಷ್ಟೊಂದು ಅದ್ಭುತ ವ್ಯಕ್ತಿಯ ಅಂಥೇಳಿ. ತುಂಬ ಜನ ಅವ್ರು ಜೀವಂತವಾಗಿದ್ದಾಗ ಅಯ್ಯೋ ಮೀಟ್ ಮಾಡೋದಕ್ಕೆ ಆಗ್ಲಿಲ್ವಲ್ಲ ಅಂಥೇಳಿ ಇದೀಗ ಬೇಸರ ಪಟ್ಕೊಳ್ಳುವ ರೀತಿಯಲ್ಲಿ ಆಗ್ಬಿಟ್ಟಿದೆ ಅವರ ಒಂದಷ್ಟು ವಿಚಾರಗಳನ್ನು ತಿಳಿದು. ಏನಂತೀರಿ, ಕಮೆಂಟ್ ಮಾಡಿ ತಿಳಿಸಿ.